ಶರಣು ಶರಣಾರ್ಥಿ ಬಸವ ಜಯಂತಿಯ ಶುಭಾಶಯಗಳು. ಇಂದು ಈ ಕೊರೋನಾ ಹಾವಳಿಯಿಂದ ನಮ್ಮೆಲ್ಲರಿಗೂ ಸಂಕಷ್ಟ ಒದಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಮನೆಯಲ್ಲೇ ಬಸವ ಜಯಂತಿಯನ್ನು ಆಚರಿಸೋಣ. ಮನೆಯಲ್ಲೇ ಇದ್ದು ಸರ್ಕಾರದ ಆದೇಶಗಳನ್ನ ಪಾಲಿಸೋಣ. ಈಗಿನ ಸಂಕಷ್ಟ ಪರಿಸ್ಥಿತಿಯಲ್ಲಿ ಬಸವಣ್ಣವರ ಬಸವಾದಿ ಶರಣರ ವಚನಗಳು ನೆನಪಾಗ್ತವೆ ಮತ್ತು ಪ್ರಸ್ತುತ ಆಗಿವೆ. ಒಲೆ ಹತ್ತಿ ಉರಿದಡೆ ನಿಲ್ಲಲು ಬಹುದೇ, ತರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ನಮ್ಮ ಈಗಿನ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಆದರೆ ನಾವುಗಳು ಭಯಪಡುವ ಅವಶ್ಯಕತೆ ಇಲ್ಲ. ಕೊರೋನಾ ಹರಡದಂತೆ ಎಚ್ಚರವನ್ನು ವಹಿಸಬೇಕಾಗಿದೆ. ನಾಳೆ ಒಪ್ಪದು ನಮಗಿಂದೆ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳುವರು ಎಂದು ಇದೇ ಶರಣರು ಜೀವನದಲ್ಲಿ ಬರುವ ಸಂಕಷ್ಟಗಳನ್ನ ಆತ್ಮಸ್ಥೈರ್ಯದಿಂದ ಎದುರಿಸಬೇಕೆಂದು ಸಂದೇಶ ಕೊಟ್ಟಿದ್ದಾರೆ. ಆತ್ಮಸ್ಥೈರ್ಯಕ್ಕಾಗಿ ಶರಣರ ವಚನಗಳನ್ನು ಓದಿವೆ. ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದೇವೆ. ಅನೇಕ ದಶಕಗಳ ಕನಸಾಗಿದ್ದ ಮುಳವಾಡ ಯೋಜನೆಯ ಮೂರನೇ ಹಂತದ ವಿಜಯಪುರ ಮುಖ್ಯ ಕಾಲುವೆ, ಬಬಲೇಶ್ವರ, ಬಸವನ ಬಾಗೇವಾಡಿ, ಹೂವಿನ ಹೆಪ್ಪರ್ಗಿ, ಮಲಗಾನ್, ತಿಳುಗುಂದಿ ಶಾಖ ಕಾಲುವೆಗಳ ನೀರು ಹರಿದು ಕೆರೆಗಳನ್ನ ತುಂಬಿಸುವಂಥ ಬೇಸಿಗೆಯ ನೀರಿನ ಜನರಿಗೆ ಮತ್ತು ದನಕರುಗಳಿಗೆ ಅವಶ್ಯಕತೆಯನ್ನು ಪೂರೈಸಿದ್ದೇನೆ. ಬಬಲೇಶ್ವರ ಕ್ಷೇತ್ರದ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ ಮತ್ತು ಕೈಗೊಂಡ ಕಾರ್ಯಗಳ ಬಗ್ಗೆ ಚರ್ಚಿಸಿದ್ದೇವೆ. ಕೊರೋನಾ ವಿರುದ್ಧ ಹೋರಾಟದಲ್ಲಿ ಬಿಎಡ್ ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ 25 ಲಕ್ಷ, ಕೇಂದ್ರ ಸರ್ಕಾರಕ್ಕೆ 25 ಲಕ್ಷ, ಒಟ್ಟಾರೆ 50 ಲಕ್ಷ ದೇಣಿಗೆಯನ್ನು ನೀಡಿದೆ. ಕೊರೋನಾ ವಿರುದ್ಧ ಹೋರಾಟದಲ್ಲಿ ಬಿಎಡ್ ಸಂಸ್ಥೆ ಜಿಲ್ಲಾಡಳಿತದಿಂದ ಕೈಜೋಡಿಸಿ ಇವತ್ತು ಸ್ಯಾನಿಟೈಸರನ್ನು ಇಡೀ ಜಿಲ್ಲೆಗೆ ಮಾಡಿಕೊಡುವಂಥ ಕೆಲಸ ಮಾಡಿದೆ ಬಿಎಲ್ಡಿ ಫಾರ್ಮಸಿ ಕಾಲೇಜಿನ ಸಹಯೋಗದಿಂದ. ಅದರ ಜೊತೆ 3D ತಂತ್ರಜ್ಞಾನದ ಫೇಸ್ ಶೀಲ್ಡ್ಗಳನ್ನ ಇವತ್ತಿನ ದಿವಸ ಬಿಎಲ್ಡಿ ಡಾಕ್ಟರ್ ಫಗ್ಗು ಅಲ್ಕಟ್ಟಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಶ್ರೀ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜಿನಿಂದ ಇವತ್ತಿನ ದಿವಸ ಮಾಡಿಕೊಡುವಂಥ ಕೆಲಸ ಕೂಡ ಮುಂದುವರೆದಿದೆ. ಗೋವಾದಲ್ಲಿ ಸಂಕಷ್ಟದಲ್ಲಿರುವಂಥ ಕನ್ನಡಿಗರಿಗೆ ನೆರವಾಗಲು MB ಪಾಟೀಲ್ ಫೌಂಡೇಶನ್ನಿಂದ ಸುಮಾರು 2,000 ಕುಟುಂಬಗಳಿಗೆ ಇವತ್ತು ಆಹಾರ ಪದಾರ್ಥಗಳನ್ನ ಒಳಗೊಂಡು ಕಿಟ್ಟದಂತೆ ತಯಾರಿಸಿ ಗೋವಾಕ್ಕೆ ಕಳಿಸಿಕೊಟ್ಟಿದ್ದೇವೆ. ಇಡೀ ಮತಕ್ಷೇತ್ರದಲ್ಲಿ ಔಷಧಿಯನ್ನು ಸಿಂಪಡಿಸುವ ಜೊತೆಗೆ ಇನ್ನೂ ಅನೇಕ ನಮ್ಮ ಥರ್ಮಲ್ ಸ್ಕ್ರೀನಿಂಗ್ ಮಷಿನ್ಸನ್ನು ಕೊಡುವಂಥದ್ದು, ಹೀಗೂ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ದಿವಸ ನಾನು ಸರ್ಕಾರದ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ ವೈಯಕ್ತಿಕವಾಗಿ BLD ಸಂಸ್ಥೆಯ ವತಿಯಿಂದ MB ಪಾಟೀಲ್ ಫೌಂಡೇಶನ್ ವತಿಯಿಂದ ಇವತ್ತು ದಿವಸ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಬಸವಣ್ಣವರು ಬಸವಾದೇಶ್ವರರು ಹೇಳಿದಂಗೆ ದೈವೇ ಧರ್ಮದ ಮೂಲ ಅಂತ ಇವತ್ತು ದಿವಸ ನಮ್ಗೆ ಹೇಳಿದ್ದಾರೆ. ದೈವೇ ಧರ್ಮದ ಮೂಲವಯ್ಯ ಅಂತೇಳಿ ಹಾಗೆ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ದಿವಸ ನಮ್ಮ ನಮ್ಮ ಜವಾಬ್ದಾರಿಗಳನ್ನ ಅರಿತು ಈ ಸಂಕಷ್ಟದಲ್ಲಿರುವ ಜನರಿಗೆ ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಇವತ್ತಿನ ದಿವಸ ಸಹಾಯ ಸಹಕಾರಗಳನ್ನು ಮಾಡೋಣ. ಅದರ ಜೊತೆಗೆ ಇವತ್ತು ವೈದ್ಯಕೀಯ ಮತ್ತು ನರ್ಸ್ಗಳು, ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಈ ಕೊರೋನಾದಲ್ಲಿ ಏನು ಮುಂದೆ ಇವತ್ತು ಮುಂದೆ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಜೀವವನ್ನು ರಕ್ಷಣೆ ಮಾಡಲಿಕ್ಕೆ, ಅವ್ರಿಗೂ ಕೂಡ ಇವತ್ತಿನ ದಿವಸ ನಾವು ಬಸವಾದಿ ಶರಣರು ಇವತ್ತಿನ ದಿವಸ ಅವ್ರ ರಕ್ಷಣೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾವು ಕೂಡ ಅವರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ. ಅವ್ರಿಗೆ ಅದು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಂದೇಳಿ ಮತ್ತೊಮ್ಮೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಮನೆಯಲ್ಲೇ ಇವತ್ತು ಬಸವ ಜಯಂತಿಯನ್ನು ಆಚರಿಸೋಣ. ಮನೆಯಲ್ಲಿ ಇದ್ದುಕೊಂಡೇ ಸರ್ಕಾರದ ಆದೇಶವನ್ನು ಇವತ್ತು ದಿವಸ ಪಾಲಿಸೋಣ. ಸಾಧ್ಯ ಆದಷ್ಟು ಜನರಿಗೆ ಇವತ್ತು ದಿವಸ ಸಹಾಯವನ್ನು ಇವತ್ತು ದಿವಸ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂಥೇಳಿ ಕಾಯಕ ಮತ್ತು ದಾಸೋಹದ ತತ್ವದಡಿ ಇವತ್ತು
ಬಸವಾದೇಶರು ನಮಗೇನು ಒಂದು ಶ್ರೇಷ್ಠವಾದಂಥ ಪರಮತತ್ವವನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ಇವತ್ತು ನಾವೆಲ್ಲರೂ ಜೀವಿಸೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಜಾಗೃಷ್ಣ.